ಮಂಡ್ಯ ನಗರದ ಕರ್ನಾಟಕ ಸಂಘದ ಕೆವಿಎಸ್ ಭವನದಲ್ಲಿ ಶ್ರೀ ಹರ್ಷ ಸಮಾಜದ ಸೇವಾ ಫೌಂಡೇಶನ್ ಸಹಯೋಗದಲ್ಲಿ ಆಯೋಜಿಸಲಾಗಿದ್ದ ಶ್ರೀ ಹರ್ಷ ಅವರ ಪ್ರಥಮ ವರ್ಷದ ಪುಣ್ಯ ಸಂಸ್ಮರಣಾ ಕಾರ್ಯಕ್ರಮದಲ್ಲಿ ಪೌರಕಾರ್ಮಿಕ ಮಹಿಳೆಯರನ್ನು ಗೌರವಿಸಲಾಯಿತು. ಕಾರ್ಯಕ್ರಮದಲ್ಲಿ ಕಾಯಕ ಶ್ರೀ ಪ್ರಶಸ್ತಿ, ಬಡ ಮಕ್ಕಳಿಗೆ ನೋಟ್ ಪುಸ್ತಕ ಮತ್ತು ಪ್ರೋತ್ಸಾಹಧನ ವಿತರಣೆ ಹಾಗೂ ನುಡಿ ನಮನ ಕಾರ್ಯಕ್ರಮವು ನಡೆಯಿತು. ಕರ್ನಾಟಕದ ಜಾನಪದ ಪರಿಷತ್ ಅಧ್ಯಕ್ಷ ಡಾಕ್ಟರ್ ಹಿಶಿ ರಾಮಚಂದ್ರಗೌಡ ಕಾರ್ಯಕ್ರಮ ಉದ್ಘಾಟಿಸಿದರು. ಅಧ್ಯಕ್ಷತೆಯನ್ನು ಭಾರತೀಯ ರೆಡ್ಕ್ರಾಸ್ ಸಂಸ್ಥೆಯ ಅಧ್ಯಕ್ಷೆ ಮೀರಾ ಶಿವಲಿಂಗಯ್ಯ ವಹಿಸಿದ್ದರು. ಅಪರ ಜಿಲ್ಲಾಧಿಕಾರಿ ಡಾಕ್ಟರ್ ಹೆಚ್.ಎಲ್. ನಾಗರಾಜು ಅವರು ಪ್ರಶಸ್ತಿ ಪ್ರದಾನ ಮಾಡಿದರು. ನುಡಿ ನಮನ ಕಾರ್ಯಕ್ರಮದಲ್ಲಿ ಗಾಯಕರು ಹಾಡಿ ರಂಜಿಸಿದರು. ಪೌರ ಕಾರ್ಮಿಕ ಮಹಿಳೆಯರನ್ನ ಈ ಒಂದು ಸಂದರ್ಭದಲ್ಲಿ ಶ್ರೀ ಆಶ ಕಾಯಕ ಶ್ರೀ ಪ್ರಶಸ್ತಿಯನ್ನ ನೀಡಿ ಗೌರವಿಸ್ತಾ ಇದ್ವಿ. ಪ್ರತಿಯೊಬ್ಬರ ಆರೋಗ್ಯ ನನಾಗ್ಲೇ ಇದೆ ಎಷ್ಟು ಅಮೂಲ್ಯ ಅಂತ ಹೇಳಿ, ಆ ಆರೋಗ್ಯ ಇರ್ಬೇಕು ಅಂದ್ರೆ ಸ್ವಚ್ಛತೆ ಇರ್ಬೇಕು. ಸ್ವಚ್ಛತೆ ಎಲ್ಲಿರುತ್ತೆ ಅಲ್ಲಿ ಆರೋಗ್ಯ ಇರುತ್ತೆ. ಆ ಸ್ವಚ್ಛತೆಯನ್ನ ಮಾಡೋ ನಿಟ್ಟಲ್ಲಿ ಹೆಜ್ಜೆ ಇಟ್ಟಾದರೆ ನಮ್ಮೆಲ್ಲ ಮೂವರು ಮಹಿಳೆಯರು ಇವರಿಗೆ ನಿಮ್ಮೆಲ್ಲರ ಜೋರಾದ ಚಪ್ಪಾಳೆಯ ಮೂಲಕ ಅಭಿನಂದಿಸಬೇಕು ಅಂತ.